ಇದೆಲ್ಲದ್ರ ಜೊತೆ ಸರ್ ಮತ್ತೆ ಡೈರೆಕ್ಷನ್ ಯಾವಾಗ ಇಳಿತಾ ಇದ್ರೆ ಎಕ್ಸ್ಪೆಕ್ಟಿಂಗ್ ರಾಕಿ ಹಾರ್ಟ್ ಬೀಟ್ ಅದ್ಭುತವಾದಂಥ ಚಿತ್ರಗಳು ಆ ಟೈಮ್ನಲ್ಲಿ ಆ ನಟರನ್ನ ಗುರುತಿಸುವಂತ ಚಿತ್ರವನ್ನ ಕೊಟ್ಟಂತಾರೆ ನೀವು ಇಲ್ಲ ಒಂದ್ ಕಡೆ ಮತ್ತೆ ಗ್ಯಾಪ್ ತಗೊಂಡ್ರೆ ಸ್ವಲ್ಪ ದಿನ ಸುಮಾರು ಗ್ಯಾಪ್ ತಗೊಂಡೆ ಯಾಕಂದ್ರೆ ನನಗೆ ಆಮೇಲೆ ಆಮೇಲೆ ಬರ್ತಾ ಒಂದಷ್ಟು ಆಕ್ಟಿಂಗ್ ಬಂತಲ್ಲ ಆಗ ತುಂಬ ಜನ ಹೇಳೋರು ನಿಮ್ಮಲ್ಲಿ ಇದೆ ಯಾಕೆ ನೀವು ಬಳಸ್ಕೊಂಡು ಬ್ಯಾಕ್ಔಟ್ ಆಗ್ತಾ ಇದ್ದೀರಾ ಬ್ಯಾಕ್ಔಟ್ ಆಗ್ತಿದ್ದೀರಾ ಬನ್ನಿ ಅಂದಿಸ್ಕೊಂಡು ಯಾಕಂದ್ರೆ ನವಗ್ರಹ ಆದಮೇಲೆ ತುಂಬ ಗ್ಯಾಪ್ ತಗೊಂಡ್ಬಿಟ್ಟೆ ನಾನು ಅಫ್ಕೋರ್ಸ್ ನವಗ್ರಹ ಮಾಡಿದೆ ಆಮೇಲೆ ಆ ದಿನಗಳಲ್ಲೂ ಮಾಡಿದೆ ಅದು ಸುಮ್ಮನೆ ಕಿತ್ತೂರು ಅವ್ರ ಕಡೆಯಿಂದನೇ ಆಗಿದ್ದು ಆ ಸಿನಿಮಾ ನನಗೆ ಒಂದು ಮತ್ತೆ ಆನ್ ಸ್ಕ್ರೀನ್ಗೆ ಎಲ್ಲರೂ ಅಷ್ಟೇ ಸರ್ ನವಗ್ರಹ ಆದಮೇಲೆ ಯಾಕೆ ಸರ್ ಇಷ್ಟು ಮಾಡ್ತಿಲ್ಲ ಯಾಕೆ ಸರ್ ಇಷ್ಟು ಮಾಡ್ತಿಲ್ಲ ಯಾಕೆ ಸರ್ ಮಾಡ್ತಿಲ್ಲ ಮಾಡ್ತಾ ಇದ್ದೀನಿ ಅದೊಂದು ಕಾಡೋದು ಆಮೇಲೆ ನಮ್ಮ ಸ್ನೇಹಿತರುಗಳು ಕೆಲವು ಡೈರೆಕ್ಟರ್ಸು ಅವ್ರು ಹೇಳೋ ಸರ್ ಎಂತ ಅವನೋ ಮಾಡ್ತಾ ನೀವು ಬಂದು ಮಾಡಿ ಸರ್ ನೀವು ಇಂಥವ್ರ ಮಗ ಆಗಿ ನಮ್ಗೆ ಈ ಥರ ಇದ್ದಿದ್ರೆ ಅಯ್ಯೋ ಯಾವಾಗಲೋ ಮಿಂಚ್ಬಿಡ್ತಿದ್ದೆ ಅದೇ ಕಣ್ರಿ ಭಯ ಯಾಕಂದರೆ ಏನಾರು ಮಾಡಿ ಸಕ್ಸಸ್ ಆಗಿಲ್ಲ ಅಂದರೆ ಮತ್ತೆ ಅದಕ್ಕೆ ಹೋಗುತ್ತೆ ನೋಡಿ ಇವನ್ ಮಗ ಅಂತ ಇವನೇನು ಮಾಡೋಕೆ ಬರಲ್ಲ ಈ ರೀತಿ ಆಗಿಬಿಡುತ್ತೆ ಆಮೇಲೆ ಆಮೇಲೆ ಚೂರು ಎಲ್ಲ ಒಂದಷ್ಟು ಬೂಸ್ಟ್ ಕೊಟ್ಟರು ನಮ್ಮ ಸ್ನೇಹಿತರು ಆಮೇಲೆ ನಮ್ಮ ಮಿಸಸ್ ಅಂತೂ ಸಿಕ್ಕಾಬಟ್ಟೆ ಇದು ಮಾಡೋಳು ರೀ ನಡ್ರಿ ತಮಿಳ್ ಇಂಡಸ್ಟ್ರಿ ಕೊಟ್ಟೋಗ್ಬಿಡ್ರಿ ಅಥವಾ ಇದಕ್ಕೆಲ್ಲ ಹೊಟ್ಟೋಗ್ಬಿಡ್ರಿ ಮಾಡೋಣ ಹಿರಿಯ ಯಾಕಂದರೆ ಇಲ್ಲಿ ಕೆಲವೊಮ್ಮೆ ಸೊಕಾಲ್ಡ್ ಸ್ನೇಹಿತರುಗಳು ಅಂತ ಅನ್ಕೊತಿದ್ವಿ ಅವ್ರುಗಳು ಕೆಲಸ ಕೊಡದೇ ಇದ್ದಾಗ ಅದೊಂದು ಚೂರು ಬೇಜಾರು ಇದ್ದೇ ಇರುತ್ತೆ ಆ ಬೇಜಾರು ನಾನು ತೋರಿಸ್ಕೊಂತಿರ್ಲಿಲ್ಲ ನಮ್ಮ ಮಿಸಸ್ ಅವಳು ನೋಡ್ರಿ ಇದು ನಿಮ್ಮ ಫ್ರೆಂಡು ಈಗ ಇಷ್ಟಿಷ್ಟೆಲ್ಲ ಇದ್ದಾರೆ ಕೊಡ್ಬೋದಲ್ರಿ ನಿಮಗೆ ಒಂದು ಅವಕಾಶ ಕೊಡ್ಬೋದು ಬೇಡ ಬಿಡಿ ನಮ್ಗೆ ಯಾಕ್ರೆ ಅವ್ರ ಮನಸ್ಸಲ್ಲಿ ಏನೇನಿದ್ರು ಯಾಕೆ ನಮ್ಗೆ ಯಾಕೆ ಅನ್ಕೊಂಡು ಸುಮ್ಮನೆ ಮಾಮೂಲಿ ಜೀವನ ಸಾಕೊಂಡು ಹೋಗ್ತಿದ್ದೆ ಹಿಂಗೆ ಎಲ್ಲ ಕೆಲವು ಹೊಸ ಡೈರೆಕ್ಟರ್ಗಳು ಬಂದರು ಕೆಲವು ಒಂದು ಸಿನಿಮಾ ಆ ಸಿನಿಮಾ ಡೈರೆಕ್ಷನ್ ಅಂದರೆ ಆ ಡೈರೆಕ್ಟ್ರ ಜೊತೆ ಕೆಲಸ ಮಾಡಿದ ಅಸ್ಟೆಂಟ್ಸು ಅವರು ಇನ್ನೊಂದು ಸಿನಿಮಾ ಮಾಡಿದಾಗ ಅವ್ರು ರೆಫರ್ ಮಾಡೋರು ಹಾಗೆ ಹಿಂಗೆನೆ ಒಂದು ಎಲ್ಲೋ ಒಂದು ಕಡೆ ಅಂದರೆ ಬಹುಶಃ ನಾನು ಇಷ್ಟ ಆಗಿದ್ದೀನಿ ಅನಿಸುತ್ತೆ ನನ್ನ ಕೆಲಸ ಅವ್ರಿಗೆ ಇಷ್ಟ ಆಗಿದೆ ಅನಿಸುತ್ತೆ ಹಾಗಾಗಿ ಕರೀತಾ ಇದ್ದಾರೆ ಮಾಡ್ತಾ ಇದ್ದೀನಿ ಬ್ಯುಸಿ ಇದ್ದೀನಿ ಇದು ಭಾಳ ಹೋಪ್ ಇಟ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ ಇಂಗ್ಲಿಷ್ ಮಂಜಾದಲ್ಲಿ ಯಾಕಂದ್ರೆ ಒಂದು ಕ್ಯಾರೆಕ್ಟರ್ ಆಗಲಿ ಮತ್ತೊಂದು ರಗಡ್ ಆಮೇಲೆ ರಗಡ್ ಲುಕ್ ಮೋಸ್ಟ್ಲಿ ಇದಾದ್ಮೇಲೆ ಮೋಸ್ಟ್ಲಿ ಪೊಲೀಸ್ ಕರೆಯಲ್ಲ ನೆಕ್ಸ್ಟ್ ಪೆಪ್ಪರ್ ಲುಕ್ ಅಲ್ಲೇ ವಿಲನ್ ಗೆ ಕರೀಬಹುದು ವಿಲನ್ಗೆ ಬನ್ನಿ ಅಂತ ಕರಿಬಹುದು ಅಂತ ಹೇಳಿದ್ರೆ ಒಂದು ಸರ್ ಯೂಶ್ವಲಿ ಒಂದು ಫಿಲಮ್ ಸಕ್ಸಸ್ ಆಗಬೇಕು ಅಂದ ಸಕ್ಸಸ್ ಆಗದ ಅಥವಾ ಸಕ್ಸಸ್ ಆಗಬೇಕು ಅಂತ ಅಂದಾಗ ಎಲ್ಲ ಅನ್ಕೊಂಡಿರೋದು ಹೀರೋ ಮುಖ್ಯ ಅಂತಾರೆ ಬಟ್ ಹೀರೋ ಜೊತೆಯಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಸಹ ಕಲಾವಿದರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಮುಖ್ಯ ಆಗ್ತಾರೆ ಆದರೆ ಎಲ್ಲೋ ಒಂದು ಕಡೆ ಸಕ್ಸಸ್ಫುಲ್ ಅಂತ ಫಿಲಮ್ ಅಂತ ಬಂದಾಗ ರೆಕಗ್ನೈಸೇಷನ್ ಹೀರೋಗೆ ಮಾತ್ರ ಸಿಗ್ತಾ ಇದೆ ಲೈಕ್ ಏನಕ್ಕೆ ಈ ಮಾತು ಕೇಳ್ತಿದ್ದೀನಿ ಅಂದರೆ ಲೈಕ್ ಒಂದು ಸ್ಟೇಟ್ ಅವಾರ್ಡ್ ಟೈಮ್ನಲ್ಲಿ ದರ್ಶನ್ ಅವರು ಹೇಳಿದರು ವಿಲನ್ಸ್ಗಳಿಗಾಗಲಿ ವಿಲನ್ಸ್ ಮಕ್ಕಳಿಗಾಗಲಿ ವಿಲನ್ಸ್ಗಳಿಗೆ ಪರ್ಟಿಕ್ಯುಲರಾಗಿ ಪ್ರಾಮಿನೆಂಟ್ ಸಿಗ್ತಾ ಇಲ್ಲ ಏನಕ್ಕೆ ಅಂದರೆ ಒಬ್ಬ ಹೀರೋ ತೆರೆ ಮೇಲೆ ಹೀರೋ ಆಗಿ ವಿಜೃಂಭಿಸಬೇಕು ಅಂದರೆ ಎದುರುಗಡೆ ಇರುವಂತಹ ವಿಲನ್ ಕಾರಣ ಆಗ್ತಾನೆ ಅವನು ಹೊಡೆದಾಗ ಮಾತ್ರ ನಾನು ಹೀರೋ ಆಗ್ತೀನಿ ಅಂತೇಳಿ ವಿಲನ್ ಮಗನಾಗಿ ಸೊ ಈ ರೀತಿ ಪ್ರಿಫರೆನ್ಸು ಈಗ ಸಿಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಥವಾ ಈಗಲೂ ಕೂಡ ಅದೇ ಅಪ್ಪ ಹಾಕಿದ ಆಲದ ಮರದ ಪ್ರಕಾರ ಹೀರೋಗಳಿಗೆ ಅಂದರೆ ಮೇನ್ ಕ್ಯಾರೆಕ್ಟರ್ಗಳಿಗೆ ಮಾತ್ರ ಪ್ರಾಮಿನೆಂಟ್ ಕೊಡ್ತಿದ್ದಾರೆ ಅಂತೇಳಿ ಅನ್ಸುತ್ತಾ ಅಥವಾ ಚೇಂಜಸ್ ಏನಾದರೂ ಆಗಬೇಕಾ ಈಗ ಚೇಂಜಸ್ ಆಗ್ತಿವೆ ಯಾಕಂದರೆ ಈ ಕೋವಿಡ್ ಅನ್ನೋದು ಬಂತು ನೋಡಿ ಅದು ಬಹಳಷ್ಟು ಜನಕ್ಕೆ ಪಾಠ ಕಲಿಸಿದೆ ಯಾವ ಥರ ಪಾಠ ಅಂದರೆ ನಾನು ಅದ್ರದ್ದು ನೆಗೆಟಿವ್ ಥರದ್ದು ಹೇಳ್ತಿಲ್ಲ ಪಾಸಿಟಿವ್ ಪಾಸಿಟಿವ್ ವೇಲಿ ಯಾಕಂದರೆ ಆವಾಗ ಈ ಅಮೆಝಾನು ನೆಟ್ಫ್ಲಿಕ್ಸು ಹಾಟ್ಸ್ಟಾರು ಜೀ ಫೈ ಈ ಎಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಜನಗಳು ಆಗ ಅವರ ಆಲೋಚನೆ ಚೇಂಜ್ ಆಯಿತು ಅಂದರೆ ಈ ಥರ ಸಿನಿಮಾಗಳೂ ಇದೆಯಾ ಅಂತ ಇನ್ಕ್ಲೂಡಿಂಗ್ ನಾವೇ ನಾವು ಹಂಗೆ ಅಂದ್ಕೊಂಡಿದ್ವಿ ಯಾಕಂದರೆ ಆ ಟೈಮೇ ನಮಗೆ ಅಷ್ಟು ಸಿನಿಮಾಗಳನ್ನ ನೋಡಿ ಕಲಿಯುವಂಥದ್ದು ಆಯಿತು ಯಾಕಂದರೆ ಅಲ್ಲೂ ನೀವು ಸ್ಟಾರ್ಸು ಈ ದೊಡ್ಡ ದೊಡ್ಡ ಸ್ಟಾರ್ಸ್ಗಳೂ ಬೇರೆ ಥರ ಕ್ಯಾರೆಕ್ಟರ್ ಮಾಡಿದ್ದಾರೆ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ಸ್ ಆಗಲಿ ಆಮೇಲೆ ಹೀರೋನ್ ಮಾತ್ರ ಬರೀ ಹೀರೋ ಅಲ್ಲ ಅವ್ನು ಸಪೋರ್ಟಿಂಗ್ ಇದ್ದವನು ಕೂಡ ಅವನ ಹೀರೋಗಿನ ಆ ಕ್ಯಾರೆಕ್ಟರ್ ಹೈಲೈಟ್ ಆಗುತ್ತೆ ಅಂದರೆ ಅವ್ರು ಆ ರೀತಿನೇ ಸಪೋರ್ಟ್ ಮಾಡ್ತಾಯಿದ್ರು ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರೂ ಅಲ್ಲಿ ಅವರು ಕತೆಗೆ ಒತ್ತು ಕೊಡೋರು ಆ ರೀತಿ ಇದ್ದಾಗ ಆಮೇಲೆ ಒಂಚೂರು ಇಲ್ಲಿರೋ ಕೆಲವು ಮೇಕರ್ಸ್ಗೂ ಅವ್ರೂ ನೋಡಿ ಕರೆಕ್ಟ್ ಅಲ್ವಾ ಈ ರೀತಿ ಮಾಡೋಣ ಈ ರೀತಿ ಮಾಡೋಣ ಆಗಿದ್ದು ಚೇಂಜಸ್ ಆಗ್ತಾ ಬಂತು ಈಗ ಪ್ರಾಮುಖ್ಯತೆ ಕೊಡ್ತಾಯಿದ್ದಾರೆ ಯಾಕಂದರೆ ಒಂದು ಸಿನಿಮಾ ಮಾತ್ರಕ್ಕೆ ಬರೀ ಒಂದು ಹೀರೋಯಿಂದ ಅಂತ ಆಗೋಕ್ಕಾಗಲ್ಲ ಹೌದು ಪ್ರತಿ ಈಗ ಒಂದು ಹೇಳ್ದಂಗೆ ಒಬ್ಬ ಹೀರೋ ಇರಬೇಕು ಅಂದರೆ ಒಬ್ಬ ವಿಲನ್ ಇದ್ರೇ ಹೀರೋ ಆಗೋದು ಒಂದು ಹೀರೋಯಿನ್ ಇದ್ರೇ ಹೀರೋ ಆಗೋದು ಇನ್ನೊಂದು ಹೀರೋ ಅಪ್ಪನೋ ಅಮ್ಮನೋ ಇದ್ದರೆ ಒಂದು ಸೆಂಟಿಮೆಂಟ್ ಇದ್ದರೆ ಅದು ಆವಾಗಲೇ ಹೀರೋ ಆಗೋದು ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರೂ ಮುಖ್ಯ ಆಗುತ್ತೆ ಈಗ ಒಂದು
ಒಂದು ಚಿತ್ರಾನ್ನಾಗ ಏನೇ ಒಂದು ಮಾಡಿದ್ರು ಬರೀ ಅನ್ನಾಗ ಆದ್ರೆ ಮಸಾಲೆ ಏನು ಇವೆಲ್ಲ ಹಾಕಿ ಆಮೇಲೆ ಅರಶಿನ ಕಲರ್ ಆಗ್ಬೇಕು ಅಂದ್ರೆ ಅದೇ ಡಿ ಐ ಎ ಅದು ಇದು ಹಾಕಿದಾಗ ಏನ್ ಬರುತ್ತೆ ಅದೇ ಈಗ ಎಲ್ಲ ಕೆಲವೊಂದು ಟೈಮಲ್ಲಿ ಇದು ಆ ಥರ ಓನ್ಲಿ ಹೀರೋಯಿಸಮ್ ಅನ್ನೋ ಥರ ಈಗ ಚೇಂಜಸ್ ಆಗಿದೆ ಯಾಕಂದರೆ ಜನ ರಿಸಲ್ಟ್ ಕೊಡ್ತಿರೋದ್ರಲ್ಲೇ ಗೊತ್ತಾಗುತ್ತೆ ಯಾಕಂದರೆ ಪ್ರೇಕ್ಷಕ ಮಹಾಪ್ರಭುಗಳ ಮುಂದೆ ಅವ್ರ ಜಡ್ಜಸ್ ಆ್ಯಕ್ಚುಲಿ ಒರಿಜಿನಲ್ ಜಡ್ಜಸ್ ಅಂದರೆ ಅವರು ಅವ್ರ ಮುಂದೆ ಯಾರೇ ನಾವು ಸಿನಿಮಾದವರು ಏನೇ ಈ ಸಿನಿಮಾ ನೋಡ್ಕೊಂಬಂದು ಹಿಂಗಿಲ್ಲ ಹಂಗಿಲ್ಲ ಅಂದ್ರೂ ನಾವು ಜಡ್ಜಸ್ ಆಗಕ್ಕೆ ಸಾಧ್ಯವೇ ಇಲ್ಲ ಅವರು ಕೊಡೋ ಜಡ್ಜ್ಮೆಂಟ್ ಇದೆಯಲ್ಲ ಒಪ್ಕೊಳ್ಳೇಬೇಕು ಯಾಕಂದರೆ ನಾವು ಅವ್ರಿಗೆ ಸಿನಿಮಾ ಮಾಡ್ತಾ ಇರೋದು ನಾವಲ್ಲ ನಮಗೋಸ್ಕರ ಅಲ್ಲ ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇರೋದು ಕೆಲವ್ರು ಅನ್ಕೊಂತಾರೇನೆ ಏ ಅವ್ರಿಗೇನು ಗೊತ್ತಾಗಲ್ಲ ದಡ್ರು ಗೊತ್ತಾಗಲ್ಲ ಅಂತಾರೆ ಇವನ್ ದಡ್ಡ ಆಯ್ತಾನೆ ಹೌದು ಆಕ್ಚುಲಿ ಬುದ್ಧಿವಂತರು ಅವರು ಮೇಕರ್ಸ್ ಗಳ ದಡ್ರು ಆಕ್ಚುಲಿ ಜನ ಬುದ್ಧಿವಂತರು ಅಂತ ಸ್ಪಂದಿಸಬೇಕು ಎಲ್ಲರ ಹತ್ರ ಸ್ಪಂದಿಸ್ಕೊಂಡು ನಂದೇ ಅಲ್ಲ ನಂದೇ ನಾನು ಬರ್ದಿದ್ದೇ ಸುಪೀರಿಯರು ಅನ್ನೋ ಥರ ಚರ್ಚೆ ಆಗಬೇಕು ಹಾಗೆ ಹಾಗೆ ಎಲ್ಲರ ಹತ್ರ ಚರ್ಚೆ ಮಾಡಿ ಮಾಡಿ ಇಲ್ಲೇನು ಗೊತ್ತಾ ಏನೋ ಒಂದು ಕತೆ ಹೇಳಕ್ ಹೋದ್ರೆ ಅಯ್ಯೋ ಕದ್ ಬಿಡ್ತಾನವನು ಕದ್ ಬಿಡ್ತಾನವನು ಅನ್ನೋ ಇನ್ಫಿನಿಟಿ ಕಾಂಪ್ಲೆಕ್ಸ್ ಅಲ್ಲೇ ಇರ್ತಾರೆ ಆ ಒಂದು ಭಯ ಯಾಕಂದ್ರೆ ಕೆಲವೊಂದು ಆಗಿದೆ ಆ ಥರ ಅವ್ರದ್ದು ತಪ್ಪಂತಲ್ಲ ಬಟ್ ನೀವು ಹೆಲ್ದಿ ಚರ್ಚೆ ಮಾಡಿದಷ್ಟು ಒಂದು ಚಿತ್ರಕತೆ ಒಂದು ಗ್ರಿಪ್ ಆಗುತ್ತೆ ಒಂದು ಪರಿಪಕ್ವವಾಗಿ ಒಂದು ಔಟ್ಪುಟ್ ಬರುತ್ತೆ ಈ ರೀತಿ ಒಂದು ಮಜಾ ಇರುತ್ತೆ ಯಾಕಂದ್ರೆ ಈ ಸಿನಿಮಾ ಮಾಡುವಾಗಲೂ ಇಲ್ಲಿ ನೋಡಿ ಎಲ್ಲ ಆಲ್ಮೋಸ್ಟ್ 10 ಜನ ಡೈರೆಕ್ಟರ್ಸೇ ಆದರೂ ನಾವು ಅಲ್ಲಿ ಬರೀ ಆರ್ಟಿಸ್ಟ್ ಆಗ್ತಾಯಿದ್ವಿ ಡೈರೆಕ್ಟರ್ ಕೇಳೋರು ಮಹೇಶ್ ಅವರು ಅಜ್ಜಿ ಇದು ಓಕೆನ ಅಜ್ಜಿ ಏನಾದರೂ ಇದ್ರೆ ಅಜ್ಜಿ ನಿಮ್ಗೆ ಓಕೆ ಅಂದರೆ ಓಕೆ ಜಿ ಅಂತಿದ್ವಿ ಇಲ್ಲ ಜಿ ನೀವು ಹಿಂಗಿದೆ ಅಂದರೆ ಒಂದು ಅವರು ಬೌಂಡ್ರಿ ಥರ ಹಾಕೊಂಡಿರಲಿಲ್ಲ ಫ್ರೀ ಬಿಡೋರು ಆದರೆ ಕ್ಯಾರೆಕ್ಟರ್ ಬಿಟ್ಟು ಈಚೆ ಹೋಗ್ಬಾರ್ದು ಕ್ಯಾರೆಕ್ಟರ್ ಬಿಟ್ಟು ಈಚೆ ಹೋಗ್ಬೇಡಿ ಕ್ಯಾರೆಕ್ಟ್ರಲ್ಲಿ ಇನ್ನೇನಾದರೂ ಆಟಾಡ್ಬೋದಾ ನೀವು ನಿಮ್ಗನ್ಸಿದ್ದು ಇನ್ನೇನಾದರೂ ಆಟಾಡ್ಬೋದಾ ನೋಡಿ ಅನ್ನೋದು ಅವಾಗ ಅವ್ರು ಹೆಂಗೆ ಕೊಟ್ಟಾಗ